ನಮ್ದು ತಪ್ಪು ಅನ್ನೋ ತರಾನೇ ಅವರು ಮಾತಾಡಿದಾರೆ ಕನ್ನಡ ಪಿಕ್ಚರ್ಸ್ ಅಲ್ಲಿನೂ ಕೂಡ. ಸೊ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡಬೇಕಾಗಿತ್ತು. ಆಮೇಲೆ ನಾನು ಕೈ ಸಾಲ ಮಾಡಿದೀನಿ ಅನ್ನೋ ಒಂದು ಸುಳ್ಳು ಆರೋಪನೂ ಕೂಡ ಮಾಡಿದರೆ, ಓಕೆ ಕೈ ಸಾಲ ನಾನ್ ಮಾಡಿದೀನಿ ಅನ್ನೋದಾಗಿದ್ರೆ ನಾನ್ ಕೇಳೋ ಒಂದೇ ಕ್ವಶನ್ ಏನಪ್ಪಾ ಅಂದ್ರೆ, ನಾನ್ ಕೈ ಸಾಲ ಮಾಡಿದೀನಿ, ಕೈ ಸಾಲ ಕೊಟ್ಟಿದ್ದಾರೆ ಅಂತ ಅನ್ನೋದಾದ್ರೆ ಧರ್ಮಸ್ಥಳದ ಮಂಜುನಾಥ ಆಣೆ ಮಾಡಿ ಹೇಳಿ ನಾನ್ ಕೈ ಸಾಲ ಇಸ್ಕೊಂಡಿದೀನಿ ಅಂತ. ಇಸ್ಕೊಂಡಿದೀನಿ ಅನ್ನೋದಕ್ಕಿಂತ ಕೇಳಿದೀನಿ ಅನ್ನೋದಕ್ಕೆ ಸಾಕು ಮಾಡ್ಲಿ ಅವರು, ನೋಡೋಣ. ಆಮೇಲೆ ಇನ್ನೊಂದು, ಕೈ ಸಾಲ ಮಾಡಿದೀನಿ ಅಂತ ಯಾಕೆ ಸುಳ್ಳು ಹೇಳ್ತಿದ್ದಾರೆ ಅಂತಂದ್ರೆ, ಆನ್ಲೈನ್ ಅಲ್ಲಿ ನಾನು ಏನಾದ್ರು ಕಳ್ಸಿದ್ರೆ ಪ್ರೂಫ್ ಇರೋದಲ್ಲ, ಅದಕ್ಕೆ ಪ್ರೂಫ್ ತೋರ್ಸಕ್ ಅವ್ರ ಹತ್ರ ಸಾಕ್ಷಿ ಆಧಾರ ಏನಿಲ್ಲ ಅಂತ ಆನ್ಲೈನ್ ಕೈ ಸಾಲ ಅಂತ ಹೇಳ್ತಿದ್ದಾರೆ. ಅಲ್ಲ ಈಗ ಏನಾಗಿದೆ ಗೊತ್ತಾ, ಇದು ಒಂದ್ ಸೈಡ್ ಕಮ್ಯುನಿಕೇಶನ್ ಆಗಿಲ್ಲ ಅಂದ್ರೆ, ಬೆಳಿಗ್ಗೆ ಫಸ್ಟ್ ಅವರ ರಿಯಾಕ್ಷನ್ ಏನಿತ್ತು, ಆ ರಿಯಾಕ್ಷನ್ ಅವ್ರೇನ್ ಹೇಳ್ತಾ ಇದಾರೆ ನಯನ ಅಂತ ಹೇಳಿದ್ರೆ, ಏನೋ ಶೋ ಆಯ್ತು, ಶೋ ಆದ್ಮೇಲೆ ದುಡ್ಡು ಕೊಡ್ಬೇಕು ಅಂತ ಮಾತುಕತೆಯಲ್ಲಿ ಸೋಮ ಒಪ್ಕೊಂತಾನೆ ದುಡ್ಡು ಕೊಡ್ಬೇಕು ಅಂತ ಹೇಳಿ, ಅದಾದ್ಮೇಲೆ ಕೊಡೋ ಸಮಯ ಬಂದಾಗ ದುಡ್ಡು ಎಲ್ಲದೂ ಸಟ್ರೇಟ್ ಆದ್ಮೇಲೆ ಅವ್ರ ಅಕೌಂಟಿಗೆ ಬಂದ ಮೇಲೆ ಕೊಡ್ಲಿಕ್ಕೆ ಹಿಂದೆ ಮುಂದೆ ಓಡಾಡ್ತಾ ಇದ್ದಾನೆ, ಅಂದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ನಂಬರ್ನ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಸೊ ಈ ತರ ಆಗಿದೆ. ಅದಾದ್ಮೇಲೆ ನಾನು ಫೋನ್ ಮಾಡಿ ಮಾತಾಡಕ್ ನೋಡಿದೆ, ಅಂದ್ರೆ ಅವ್ರು ಹೇಳ್ತಿರೋದು ನಾನು ಧಮ್ಕಿ ಹಾಕಿಲ್ಲ, ನಾನ್ ನಾರ್ಮಲ್ ಆಗಿ ಮಾತಾಡಿದೀನಿ, ನೀನ್ ಹಂಗೆ ಇಂಡಸ್ಟ್ರಿಯಲ್ ಇದ್ ಮಾಡ್ತೀಯಾ, ನೀನ್ ಹಂಗ ಬೆಂಗಳೂರಲ್ಲಿ ಎಲ್ಲಿ ಇರ್ತೀಯ ನೋಡೋಣ ಅನ್ನೋ ತರದಲ್ಲಿ ಮಾತಾಡಿದೀವಿ, ಅದಕ್ಕೆ ಇವನು ಈ ತರ ಮಾಡ್ಕೊಂಬಿಟ್ಟು ಹೇಳಿದ್ರು ಅನ್ನೋ ತರ ಇದೆ. ನೀನ್ ಹೇಳ್ತಿರೋದು ಏನು ಅಂದ್ರೆ, ನಿಮ್ ಪಾಯಿಂಟ್ ಆಫ್ ವ್ಯೂ ಏನಂಗಾರೆ? ಅಣ್ಣ ಇದೆಲ್ಲ ಸುಳ್ಳು ಅಣ್ಣ, ನಿಜಾಯಿತಿ ಏನಪ್ಪಾ ಅಂತಂದ್ರೆ, ಅಣ್ಣ ನಿಮಗೂ ಗೊತ್ತಿದೆ ಆ ಹಣ ಹೊಸ ಕಂಟೆಸ್ಟೆಂಟ್ಸ್ ಗಳಿಗೆ ಸೇರೋದು ಅಂತ ನಿಮಗೂ ಗೊತ್ತಿರುತ್ತೆ ಅಲ್ವಾ ಅಣ್ಣ? ಅಲ್ಲ ಈಗ ನಾನು ಹೇಳಿದ್ರು ಈಗ ನನ್ಗೆ ಅಲ್ಲಿ ಅಗ್ರಿಮೆಂಟ್ ಅಲ್ಲಿ ಏನಿತ್ತು ಅನ್ನೋದು, ಅಂದ್ರೆ ಈಗ ನಾನು ಶೋ ಇಂದ ಹೊರಗಡೆ ಬಂದಿದ್ಮೇಲೆ ಅದ್ರ ಏನಾಯ್ತು ಅನ್ನೋದು ನನ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಯಾಕಂದ್ರೆ ಅಗ್ರಿಮೆಂಟ್ ಅಲ್ಲಿ ಇರೋದು ಅಣ್ಣ, ಅಗ್ರಿಮೆಂಟ್ ಅಲ್ಲಿ ಇರೋದು ಈ ಹಣ ಈ ಮೂರ್ ಜನ ಕಂಟೆಸ್ಟೆಂಟ್ಸ್ ಗಳಿಗೆ ಸೇರುತ್ತೆ ಅನ್ನೋದು. ಓಕೆ, ಸೊ ಇದು ಬೇರೆ ಯಾರಿಗೂ ಅಂದ್ರೆ ಬೇರೆ ಯಾರಿಗೂ ಸೇರುತ್ತೆ, ನೀವು ಹಂಚಾಕೊಳ್ಳಿ ಅಂತಲೇ ಏನ್ ಮೆನ್ಷನ್ ಆಗಿಲ್ಲ, ಬೇರೆಯವ್ರಿಗೆ ಕೊಡಿ ಅಂತಲೂ ಕೂಡ ಏನು ಹೇಳಿಲ್ಲ. ಓಕೆ, ಬಟ್ ಅದಕ್ಕೆ ಶಾ ಸುವರ್ಣ ಕಮ್ಯುನಿಟಿಯಿಂದ ನಮ್ಗೆ ಸೇರ್ಬೇಕಾಗಿರೋ ಹಣ ನಮಗೆ ಸೇರಿದೆ. ಓಕೆ, ಓಕೆನಾ? ಈ ಹಣನ ಹಂಚಾಕೊಳ್ಳೋದು ಬಿಡೋದು ಅದು ಸೆಕೆ, ಅದು ನಮ್ ಸತೀಶ್ ಸರ್ ಕೂತ್ಕೊಂಡು ಹೇಳಿದ್ದು, ನಿಮ್ ಇಷ್ಟ ಅದು, ಅದಕ್ಕೆ ನಾವ್ ಇನ್ವಾಲ್ವ್ ಆಗಲ್ಲ. ನೀವು ಕೊಡ್ತೀನಿ ಅಂತ ಒಪ್ಕೊಂಡಿದ್ರ ಅಲ್ಲಿ ಆ ಮೀಟಿಂಗ್ ಅಲ್ಲಿ? ಅಲ್ಲಿ ಒಪ್ಪಿಗೆಗೆ ಯಾರನ್ನು ಕೇಳಲಿಲ್ಲ, ಅದು ನೀವು ಮಾತಾಡ್ಕೊಳ್ಳಿ ಅಂತ ಹೇಳಿದ್ದಷ್ಟೇನೆ ಅದು. ಓಕೆ, ಅದಾದ್ಮೇಲೆ ಮಾತಾಡೋದಕ್ಕೆ ಅಂತಾನೆ ನಾನು ನಮ್ಮ ಟೀಮ್ ಲೀಡರ್ಸ್ ಗೆ ಕಾಲ್ ಕೂಡ ಮಾಡಿದೀನಿ ಅಣ್ಣ. ಓಕೆ, ಅಂದ್ರೆ ದುಡ್ಡು ಬರೋದಕ್ಕೆ ಟೈಮ್ ಇರುತ್ತಲ್ಲ ಅಣ್ಣ, ಹಣ ನನ್ನ ಅಕೌಂಟಿಗೆ ಬರೋದಕ್ಕೆ ಹಣ ಒಂದಿಷ್ಟು ಟೈಮ್ ಅಂತ ಇರುತ್ತಲ್ಲ, ಆ ಟೈಮ್ ಅಲ್ಲಿ ನಾನು ತುಂಬಾ ಸಲ ಕಾಲ್ ಮಾಡಿದೀನಿ. ಓಕೆ, ಈ ಹಣದ ವಿಚಾರ ಮಾತಾಡೋದಕ್ಕೋಸ್ಕರ ಅಂತಾನೆ, ಬಟ್ ಅವ್ರು ಯಾರು ಕೂಡ ನನ್ನ ಕಾಲ್ ನ ಪಿಕ್ ಮಾಡಿಲ್ಲ. ಓಕೆ, ಅದಾದ್ಮೇಲೆ ನನಗೆ ಹಣ ಬಂದ್ಮೇಲೆ ಅವ್ರು ಕಾಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಓಕೆ ಓಕೆ ಓಕೆ, ನಿಜ ಹೇಳ್ಬೇಕು ಅಂದ್ರೆ ನಾನು ಅವ್ರು ಕಾಲ್ ಮಾಡ್ಬೇಕಾದ್ರೆ ನಾನೊಂದು ಕನ್ನಡಿ ಅಂತ ಒಂದು ಸಿನಿಮಾ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿದ್ದೆ, ಒಂದು 2-3 ಡೇಸ್ ನನ್ನ ಕೈಲಿ ಫೋನ್ ಪಿಕ್ ಮಾಡಕ್ ಆಗ್ಲಿಲ್ಲ. ಓಕೆ, ಅದಾದ್ಮೇಲೆ ಗ್ರೂಪ್ ಅಲ್ಲಿ ಮೆಸೇಜ್ ಕೂಡ ಕಳ್ಸಿದ್ರು, ಕೊಡ್ತೀಯಾ ಹೇಗೆ ಅಂತ ಕೇಳಿದ್ರು. ಓಕೆ, ಕೇಳಿದಾಗ ನಾನು ನಾರ್ಮಲ್ ನಂಗೆ ನಾನು ಕಳಿಸ್ದೆ, ನಾನು ಸೋಮವಾರ ಹಾಕ್ತೀನಿ ಅಂತ ಹೇಳಿ October 2 ಮೆಸೇಜ್ ಕಳ್ಸಿದೀನಿ ಗ್ರೂಪ್ ಅಲ್ಲೇನೆ, ಸೋಮವಾರ ಕೊಡ್ತೀನಿ ಅಂತ. ನಾನು ಕೊಡ್ತೀನಿ ಅಂತ ಹೇಳುದ ಮೇಲೂ ಕೂಡ ಗ್ರೂಪ್ ಅಲ್ಲಿ ಬೇರೆ ತರ ಮಾತುಗಳು ಬರಕ್ ಸ್ಟಾರ್ಟ್ ಆಯ್ತು. ಅದು ಅಲ್ದಲೆ ಪರ್ಸನಲ್ ಆಗಿ ನಯನ ಅಕ್ಕ ನನಗೆ ಮೆಸೇಜ್ ಹಾಕಿದ್ದು ಏನಂತ, ಲುಚ್ಚ ಬುದ್ಧಿ ನಿಂದು ತೆಗ ಮುಚ್ಕೊಂಡು ದುಡ್ಡು ಹಾಕು ಹಿಂಗೆಲ್ಲ. ಅಲ್ಲ, ಈ ಹಣ ಸೇರೋದು ನನಗೆ ನನ್ನ ಸ್ವತ್ತಾಗಿದೆ, ಇವರಿಗೆ ಪೇಮೆಂಟ್ ಅನ್ನೋದು ಬಂದಿರುತ್ತೆ ತಿಂಗಳ ತಿಂಗಳ, ಇದನ್ನಂತೂ ಯಾರು ಮೆನ್ಷನ್ ಮಾಡ್ತಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇದನ್ನ ನಾನು ನಿಜವಾಗ್ಲೂ ಖಂಡಿಸ್ತೀನಿ. ಈಗ ಸೀನಿಯರ್ಸ್ ಗಳಿಗೆ ತಿಂಗಳ ತಿಂಗಳ 60,000-70,000 ರೂಪಾಯಿ ಗಂಟ ಸಂಬಳ ಬರುತ್ತೆ ಅಲ್ವಾ, ಆ ಸಂಬಳದಲ್ಲಿ ಏನಾದ್ರು ನಾನು ಕೇಳಿದಿನ ಇಲ್ಲ ಅಲ್ವಾ? ಅವ್ರ ಸಂಬಳ ತಿಂಗಳ ತಿಂಗಳ ಬರೋ ಸಂಬಳ ಏನಿದೆ, ಅಷ್ಟು ಸಂಬಳ ತಿಂಗಳಿಗೆ ಬರೋ ಸಂಬಳ ನನಗೊಂದು ಶೋ ನಲ್ಲಿ ವಿನ್ ಆಗಿರೋ ದುಡ್ಡು ಬಂದಿರೋದು. ಈ ಹಣದಲ್ಲೂ ಪಾಲ್ ಕೇಳ್ತಿರೋದು ಅವರು. ನಮ್ಗೆ ಯಾವ್ದೇ ಪೇಮೆಂಟ್ ಇರಲಿಲ್ಲ, ಅವ್ರಿಗೆ ಪೇಮೆಂಟ್ ಆದ್ರೂ ಇತ್ತು. ನಾನು 5-6 ತಿಂಗಳಿಂದ ನಾನ್ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡದೇನೆ ನನ್ನ ಸ್ವಂತ ಖರ್ಚಿನಿಂದ ನನ್ನ ಹತ್ರ ಇರೋ ಸಾಲಗಳಿಗೆ ನಾನು ಬಡ್ಡಿ ಕಟ್ಕೊಂಡು ನಾನು ಮತ್ತೆ ಇನ್ನೊಂದಿಷ್ಟು ಸಾಲ ಮಾಡ್ಕೊಂಡು ಬಂದು ಕೆಲಸ ಮಾಡಿದೀನಿ. ಇದೆಲ್ಲ ಯಾವ್ದಕ್ಕೋಸ್ಕರ? ನನ್ನ ಸಕ್ಸಸ್ಗೋಸ್ಕರ, ನನಗೂ ಒಂದ್ ಒಳ್ಳೆ ನೇಮ್ ಬರುತ್ತೆ, ನಾನು ಒಬ್ಬ ಕಲಾವಿದ ಅನ್ನೋದು ಜನರಿಗೆ ಪರಿಚಯ ಆಗ್ತೀನಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಅದು ನನ್ನ ಸ್ವಇಚ್ಛೆ, ನನ್ನ ಸ್ವ ಅದು ಅದು ಬಿಡಿ, ಬಟ್ ಇವ್ರಿಗೆ ಸಂಬಳ ಬರುತ್ತಲ್ವಾ, ನಮಗೆ ಬರಲ್ಲ ಅನ್ನೋದು ಅವ್ರಿಗೆ ಗೊತ್ತಲ್ವಾ? ಚಾನಲ್ ಇಂಟರ್ಫಿಯರ್ ಆಗ್ತಾ ಇದೆಯಾ ಚಾನಲ್? ಇದರಲ್ಲಿ ಯಾವ್ದೇ ಕಾರಣಕ್ಕೂ ಚಾನಲ್ ಆಗಿರಬಹುದು, ಪ್ರೊಡಕ್ಷನ್ ಆಗಿರಬಹುದು, ಡೈರೆಕ್ಷನ್ ಅಂಡ್ ಟೆಕ್ನಿಷಿಯನ್ ಟೀಮ್ ಆಗಿರಬಹುದು, ಯಾವ್ದೇ ಕಾರಣಕ್ಕೂ ಇದರಲ್ಲಿ ಇನ್ವಾಲ್ವ್ ಇಲ್ಲ, ಅವ್ರದೇನೋ ತಪ್ಪು ಇಲ್ಲ, ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಿಮ್ ಹತ್ರ ಏನಾದ್ರು ಹೇಳ್ತಾ ಇದಾರ ಅಂದ್ರೆ ಏನಂತ ಹೇಳಿದ್ರೆ, ನೀವು ಕೊಡ್ಬೇಕಿತ್ತು ಕೊಡಬಾರ್ದಿತ್ತು, ಈಗ ಡೈರೆಕ್ಟರ್ ಅಥವಾ ಏನಾದ್ರು ಮಾತಾಡೋದು ಅದಕ್ಕೆ ಕ್ಲಾರಿಟಿ? ಇಲ್ಲ 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 ಇಲ್ಲ, ಹಂಗೇನಾದ್ರು ಕೊಡಬೇಕು ಅಂತ ಅನ್ನೋದಾಗಿದ್ರೆ ನಮ್ ಶೋನ ಡೈರೆಕ್ಟರ್ ಕೂಡ ನಮಗೆ ಕೊಡು ಅಂತ ಹೇಳ್ತಿದ್ರು ತಾನೆ. ಓಕೆ,
ಇಷ್ಟು ದಿನದವರೆಗೂ ಇವತ್ತಿನವರೆಗೂ ಕೂಡ ಒಂದೇ ಒಂದ್ ಮಾತನು ಕೂಡ ನಾವಷ್ಟು ಅವರು ಎಲ್ರು ಕೂಡ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರು ಏನ್ ಒಂದು ರಿಪ್ಲೈನು ಕೂಡ ಸರ್ ಕೂಡ ನಮ್ ಶೋ ಡೈರೆಕ್ಟರ್ ಸತೀಶ್ ಸರ್ ಕೂಡ ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ, ಅವ್ರಿಗೆ ಗೊತ್ತಿದೆ ರೂಲ್ಸ್ ಏನಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ, ಇದು ಕೂಡ ಹಾಗಿಲ್ಲ ಅವ್ರವ್ರಿಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ಅವತ್ತೇ ಹೇಳಿದ್ರು ಅವ್ರು ಕೂರಿಸಿಕೊಂಡು. ಬೇರೆ ಕೊಟ್ಟಿದಾರ ಈಗ ಮಡೇನೂರ್ ಮನು ಟೀಮ್ ಇನ್ ಆಯ್ತಲ್ಲ ಅವ್ರು ಏನಾದ್ರು ಕೊಟ್ಟಿದಾರ? ಅವ್ರವ್ರ ಸ್ವಇಚ್ಛೆಯಿಂದ ಕೊಟ್ಟಿದ್ದಾರೆ, ಬಟ್ ಅವ್ರಿಗೂ ಎದುರಿಸೆ ಕೊಡ್ಸ ಅಂದ್ರೆ ಅವ್ರನ್ನು ಕೂಡ ಕೊಡಕ್ ಇಷ್ಟ ಇಲ್ಲದೆ ಇದ್ರು ಸುಮ್ನೆ ದೊಡ್ಡವ್ರನ್ನ ಯಾಕೆ ಎದುರಾಕೊಳ್ಳೋದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ನಿಮ್ಮ ಹತ್ರ ಅವ್ರೇನಾದ್ರು ಡಿಸ್ಕಸ್ ಮಾಡಂದ್ರೆ ನಮಗೂ ಕೊಡಕ್ ಇಷ್ಟ ಇರಲಿಲ್ಲ, ಬಟ್ ದೊಡ್ಡವ್ರನ್ನ ಯಾನಿಗೆ ಎದುರಾಕೊಂಡು ಮಾಡೋದು ಅನ್ನೋ ತರದಲ್ಲೇ ಕೊಟ್ವಿ ಅಂತ ಆತರ ನಿಮ್ಗೆ ಯಾರು ಹೇಳಿದ್ರ? ಮತ್ತು ಹೇಳದರೆ ಅಂತ ಅನ್ನೋದಕ್ಕಿಂತ ಅದ್ರ ವಾಸ್ತವನು ಕೂಡ ಹೌದು, ಬೇಕಾದ್ರೆ ಅವ್ರ ಹತ್ರನು ಕೂಡ ನೀವು ಮಾತಾಡ್ ನೋಡಿ ಗೊತ್ತಾಗುತ್ತೆ ರಿಯಾಲಿಟಿ ಏನು ಅನ್ನೋದು ಕೂಡ. ಈಗ ನಾನು ಒಬ್ಬನೇ ಹೋರಾಡ್ತಾ ಇದೀನಿ, ಹೊಡೆದಾಡ್ತಾ ಇದೀನಿ ಅಂತಂದ್ರೆ ಇದು ನನಗಾಗಿರೋ ನೋವು ಅಷ್ಟೇ ಅಲ್ಲ, ಬೇರೆಯವ್ರಿಗೂ ಆಗಿರುತ್ತೆ. ಬಟ್ ಅವರೆಲ್ಲ ಯಾಕೆ ಮುಂದೆ ಬರ್ತಿಲ್ಲ ಅಂದ್ರೆ ಭಯ, ಇವ್ರ ಸೀನಿಯಾರಿಟಿ, ಇವ್ರ ಸೀನಿಯರ್ಗಳು, ಇವ್ರಿಂದ ನಮ್ಗೆ ಏನಾದ್ರೂ ತೊಂದರೆ ಆಗ್ಬೋದೇನೋ ಅನ್ನೋ ಭಯ. ಬಟ್ ಭಯದಲ್ಲೆಲ್ಲ ಬದುಕ್ತಿದ್ದಾರೆ. ನೀವೆಲ್ಲ ಕಂಪ್ಲೇಂಟ್ ಕೊಟ್ಟಾಗ ಉಳಿದಿರೋ ಯಾರ ಹುಡುಗರು ಈಗ ನಿಮ್ ಜೊತೆ ಬಂದ್ ನಿಲ್ತಾ ಇದಾರ? ನೀವು ಈ ತರ ಕಂಪ್ಲೇಂಟ್ ಕೊಟ್ಟ ಮೇಲೆ ಹೌದು ನಮ್ಗೂ ಈ ತರ ಸಾಥ್ ಅಂತೂ ಇದ್ದೇ ಇರುತ್ತೆ ಅಣ್ಣ. ಈಗ ಅವ್ರದೆಲ್ಲ ಒಂದು ಸೀನಿಯಾರಿಟಿ ಟೀಮ್ ಏನಿದೆ ಅವರೆಲ್ಲ ಒಗ್ಗಟ್ಟಿದ್ದಾರೆ ಅಂತಂದ್ಮೇಲೆ ನಮ್ ಜೂನಿಯರ್ಸ್ ಟೀಮ್ ಅಲ್ಲೂ ಕೂಡ ಅಷ್ಟು ಒಗ್ಗಟ್ಟಿಲ್ದೇ ಇರಬಹುದು. ಎಲ್ರಿಗೂ ಕೂಡ ಗೊತ್ತಿದೆ, ಎಲ್ರಿಗೂ ಕೂಡ ಒಗ್ಗಟ್ಟಿಲ್ಲ ಅಂತಂದ್ರು ಮನ್ಸಲ್ಲಿ ಅವರಲ್ಲಿ ಸತ್ಯ ಯಾವುದು, ನಂದೇ ನನ್ ಕಡೆ ಇರೋದೇ ಪರ ನಿಜ ಐತಿ ಅನ್ನೋದು ಗೊತ್ತಿದೆ. ಬಟ್ ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಂತ ಧೈರ್ಯದ ಕೆಲಸ ಯಾರು ಮಾತಾಡ್ತಿಲ್ಲ. ಯಾಕಂದ್ರೆ ಮಾತಾಡೋರು ಇದಾರೆ, ಮಾತಾಡ್ತಾರೆ, ಮುಂದಕ್ ಬರ್ತಾರೆ, ಬೇಕಾದ್ರೆ ಒಂದಿಷ್ಟು ಜನ ಬರ್ಬೋದೇನೋ, ಒಂದಿಬ್ರು ಮೂರ್ ಜನ ಆದ್ರೂ ಬರ್ಬೋದೇನೋ ಗೊತ್ತಿಲ್ಲ. ಓಕೆನಾ, ಬರ್ಬಹುದು, ಬಂದ್ರು ಬರ್ಬೋದು, ಬರ್ದೇನೋ ಇರಬಹುದು. ಬಟ್ ಧ್ವನಿ ಎತ್ತದಕ್ಕೆ ಭಯ ಪಡ್ತಿದ್ದಾರೆ. ಆ ಭಯನೂ ಕೂಡ ಯಾಕೆ ಅಂದ್ರೆ ಇವ್ರ ಸೀನಿಯರ್ಗಳು ಈಗ ಕಳಿಸಿದಾರಲ್ಲ, ನನಗೇನೆ ಮೆಸೇಜ್ ಹಾಕಿದಾರಲ್ಲ, ಇನ್ನ ಬೆಂಗಳೂರಲ್ಲಿ ನೀನ್ ಹೆಂಗೆ ಬದುಕ್ತೀಯಾ, ನೀನ್ ಹೆಂಗ್ ಓಡಾಡ್ತೀಯ ನೋಡ್ತೀನಿ ನಾನು. ಓಕೆ, ಈ ಭಯ, ಇವ್ರೇನೋ ನಮ್ಮನ್ನ ಮಾಡ್ಬಿಡ್ತಾರೇನೋ. ಆಮೇಲೆ ಇನ್ನೊಂದೇನಂದ್ರೆ ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಮಾತಾಡ್ಬಿಟ್ರೆ ನಮಗೆ ಮುಂದೆ ಫ್ಯೂಚರ್ ಅಲ್ಲಿ ಏನಾದ್ರು ಹೆಲ್ಪ್ ಮಾಡೋದನ್ನ ಸ್ಟಾಪ್ ಮಾಡ್ಬಿಡ್ತಾರೇನೋ ಅನ್ನೋದು. ಈಗ ಸೋಮು ನೀವು ಓವರ್ಆಲ್ ಆಗಿ ನೀವ್ ಏನ್ ಹೇಳ್ತೀರಿ, ಈಗ ಸ್ಟೇಷನ್ ಬರಕ್ ಹೇಳಿದಾರೆ, ಯಾರ್ಯಾರು ಹೋಗ್ತಾ ಇದ್ರಾ, ಏನ್ ಕತೆ, ಎಷ್ಟೊತ್ತಿಗೆ ಬರ್ತಾ ಇದ್ರ ಸ್ಟೇಷನ್? ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರೋದು ನನಗಾಗಿರೋ ನೋವಿಂದ ನಾನೊಬ್ಬರೇ ಮಾಡಿದೀನಿ. ಓಕೆ, ಇದ್ರ ಮೇಲ್ಗಡೆ ಈಗ ಇಲ್ಲ ಸಲ್ಲದ ಆಪಾದನೆಗಳನ್ನು ಕೂಡ ತುಂಬಾ ಮಾಡ್ತಿದ್ದಾರೆ ಯಾರು, ನಯನ ಅವರು ಏನಂತ ಅದರಲ್ಲೂ ಎಕ್ಸ್ಪೆಷಲಿ ನನಗೆ ಕೇಳ್ಪಟ್ಟಿರೋ ಪ್ರಕಾರ ನಾನು ಕೈ ಸಾಲ ಮಾಡಿದೀನಿ, ಸ್ಟೇಜ್ ಮೇಲ್ಗಡೆ ಇಸ್ಕೊಂಡಿದ್ದೀನಿ ಅನ್ನೋದನ್ನ. ಸ್ಟೇಜ್ ಮೇಲೆ ಇಸ್ಕೊಂಡಿದ್ದೀನಿ ಅನ್ನೋದಾದ್ರೆ ಸ್ಟೇಜ್ ಮೇಲ್ಗಡೆ ಎಷ್ಟೋ ಜನ ಇರ್ತಾರಲ್ವಾ, ಸಹ ಕಲಾವಿದರು ಇದಾರೆ, ಸೀನಿಯರ್ಸ್ ಕಲಾವಿದರು ಇದಾರೆ, ಆರ್ಟಿಸ್ಟ್ ಗಳಿದ್ದಾರೆ, ಟೆಕ್ನಿಷಿಯನ್ಸ್ ಇದಾರೆ, ಆಡಿಯನ್ಸ್ ಇದಾರೆ, ಇದೇ ಇರ್ತಾರೆ. ನಾನು ಇಸ್ಕೊಂಡಿರೋದಕ್ಕೆ ಪ್ರೂಫ್ ತೋರಿಸ್ಲಿ, ಹಂಗೂ ನಾನು ಇಸ್ಕೊಂಡಿದ್ದೀನಿ ಕೈ ಸಾಲವಾಗಿ ಅನ್ನೋದಾದ್ರೆ ವಾಪಸ್ ಕೇಳೋದಕ್ಕೆ ಇವ್ರು ನನಗೆ ಕಾಲ್ ಮಾಡ್ಬೇಕಾಗಿತ್ತಲ್ವಾ ಹಂಗಾದ್ರೆ? ಓಕೆ, ಮತ್ ಯಾಕೆ ಕಾಲ್ ಮಾಡಿಲ್ಲ ನನಗೆ ವಾಪಸ್ ಕೇಳೋದಕ್ಕೆ ಇವ್ರು ನನಗೆ ಕೈ ಸಲ? ಮಿಂಚು ವಿಷನ್ ಎಲ್ಲ ಇವಾಗ ಏನಕ್ಕೆ ತೆಗಿತಾ ಇದಾರೆ? ಮಿಂಚು ವಿಷನ್ ರಿವರ್ಸ್ ಹೊಡೆದಿದ್ದು ನೀವು ಅದನ್ನ ದುಡ್ಡು ಕೊಡ್ಲಿಲ್ವಾ? ಎಸ್, ನಾನು ಇದ್ರ ಬಗ್ಗೆನೂ ಹೇಳ್ತೀನಿ. ಇವಾಗ ಇಷ್ಟು ದಿನ ಇಲ್ದೆ ಇರೋ ಮ್ಯಾಟ್ರು ಇವತ್ತು ಮಿಂಚು ಹಾಕನ್ ಪರವಾಗಿ ಮಿಂಚು ಹಾಕನ್ ಕಾರ್ ಗುದ್ದಿದ್ದೀನಿ ಅನ್ನೋದನ್ನ ನಯನಕ್ಕ ಹೇಳ್ತಿದ್ದಾರೆ. ಆದ್ರೆ ಮಿಂಚು ಅಕ್ಕ ನನ್ನ ಹತ್ರ ಮಾತಾಡಿರೋದು, ನಾನು ಮಿಂಚು ಅಕ್ಕ ಹತ್ರ ಮಾತಾಡೋದು, ಅದು ನಮ್ಮ ಇಬ್ಬರ ಪರ್ಸನಲ್ ವಿಚಾರ. ಓಕೆ, ಅದ್ರ ಬಗ್ಗೆ ಅವ್ರು ಮಾತಾಡಿದ್ದಾರೆ ಅಂತಂದ್ರೆ ಅದ್ರ ಮಾತಾಡೋ ರೈಟ್ಸ್ ಕೂಡ ಇಲ್ಲ. ಅದ್ರ ಬಗ್ಗೆ ಮಿಂಚು ಅಕ್ಕ ಮಾತಾಡ್ತಾರ, ಮಾತಾಡ್ಲಿ, ತೊಂದ್ರೆ ಇಲ್ಲ. ಆದ್ರೆ ನಿಜ ಐತಿ ಏನಪ್ಪ, ದುಡ್ಡು ಕೊಡ್ಲಿಲ್ವಾ? ಅದನ್ನ ಹೇಳ್ತೀನಿ, ಅದನ್ನ ಹೇಳ್ತೀನಿ. ಗೊತ್ತಿಲ್ದೇನೆ ಅವ್ರಿಗೆ ಎಲ್ಲೋ ಬಿಸಿ ಇದ್ರು, ಅವ್ರಿಗೆ ಗೊತ್ತಿಲ್ದೇನೆ ಕಾರ್ ತಗೊಂಡೋಗಿದ್ದೀನಿ ಅನ್ನೋ ಒಂದು ಸುಳ್ಳು ಹೇಳಿದ್ರು. ಬಟ್ ಗೊತ್ತಿಲ್ದೇನೆ ಏನೋ ತಗೊಂಡೋಗಿಲ್ಲ, ಕಾರ್ ರಿವರ್ಸ್ ತೆಗಿತೀರಿ ಅಂದ್ರು ಅಂತ ಹೇಳ್ಬಿಟ್ಟು ಮಿಂಚು ಅಕ್ಕ ಕಾರ್ ಕೀನ ಕೊಡ್ತಾರೆ. ಅದ್ ನನಗಲ್ಲ, ಬೇರೆಯವರಿಗೆ ಕೊಡ್ತಾರೆ. ಆಮೇಲೆ ನಾನು ಅವ್ರ ಹತ್ರ ಇಸ್ಕೊಂಡಿದ್ದೀನಿ, ಅದು ನನ್ನ ತಪ್ಪೆ, ಅದನ್ನ ನಾನು ಒಪ್ಕೊಳ್ತೀನಿ. ಗಾಡಿನ ರಿವರ್ಸ್ ತೆಗಿಯೋದಕ್ಕೆ ಹೋಗಿ ಡ್ಯಾಮೇಜ್ ಕೂಡ ಆಗುತ್ತೆ, 42,000 ರೂಪಾಯಿ ಕೂಡ ಖರ್ಚು ಬೀಳುತ್ತೆ, ಅದು ವಾಸ್ತವನೇ. ಅದಾದ್ಮೇಲೆ ಮಿಂಚು ಅಕ್ಕ ನನ್ನ ಹತ್ರ ಬಂದು ಕೇಳ್ತಾಳೆ, ಯಾಕೋ ಹಿಂಗ್ ಮಾಡ್ಕೊಂಡೆ ಸಮ, ಯಾಕೋ ಹಿಂಗ್ ಮಾಡ್ದು, ಈಗ ಏನೋ ಮಾಡ್ಲಿ ಅಂತೆಲ್ಲ ಕೇಳ್ತಾರೆ. ಹಂಗ ತಪ್ಪಾಗಿದೆ, ನಂದು ಕ್ಷಮೆ ಇರ್ಲಿ, ನಂದಿಂದಲೇ ತಪ್ಪಾಗಿರೋದು, ಈ ಹಣ ನನಗೆ ಗಾಡಿನ ರೆಡಿ ಮಾಡಿಸ್ಕೊಡ್ತೀನಿ ಅಂದಾಗ ತಪ್ಪು ನಂದು ಇದೆ ಕಣೋ, ನಾನು ಕೂಡ ಕಾರ್ ಕೀ ಕೊಡಬಾರ್ದಾಗಿತ್ತು, ಇಟ್ಸ್ ಓಕೆ, ಅರ್ಧ ಅಮೌಂಟ್ ನೀನ್ ಹಾಕು, ಇನ್ನ ಅರ್ಧ ಅಮೌಂಟ್ ನಾನು ಹಾಕ್ತೀನಿ, 20,000 ನೀನ್ ಕೊಡು ಅಂತ ಹೇಳಿದ್ರು. ಸರಿ ಅಕ್ಕ ಅಂತ ಒಪ್ಕೊಂಡೆ. ಬಟ್ ನನ್ನ ಹತ್ರ ಆ ಟೈಮಲ್ಲಿ ನಾನೇ ಸಾಲ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೆ, ಸೊ ಅಂತದ್ರಲ್ಲಿ ನನಗೆ ಇನ್ಕಮ್ ಸೋರ್ಸ್ ಕೂಡ ಇರಲಿಲ್ಲ. ನನ್ನ ಇಎಂಐಸ್ ಗಳೆಲ್ಲ ಇತ್ತು, ನನ್ನ ಸಾಲಗಳು ಇತ್ತು, ಬಡ್ಡಿ ಕಟ್ಟಬೇಕಾಗಿತ್ತು. ಅಂತ ಮೂಮೆಂಟ್ ಅಲ್ಲಿ ನನಗೆ ಅಕ್ಕನಿಗೆ ಅಮೌಂಟ್ ಕೊಡಕ್ ಆಗ್ಲಿಲ್ಲ. ಆದ್ರೂ ಕೂಡ ಕಾಮಿಡಿಯನ್ಸ್ ನಡಿಬೇಕಾದ್ರೇನೆ ಸುಮಾರು ಏನಿಲ್ಲ ಅಂತಂದ್ರು ಒಂದು 12,000 ರೂಪಾಯಿ ಗಂಟ ನಾನು ಅಮೌಂಟ್ ಹಾಕಿದೀನಿ. ಶೋ ವಿನ್ನಿಂಗ್ ಆದ್ಮೇಲೂ ಕೂಡ ಸ್ವಲ್ಪ ಅಮೌಂಟ್ ಹಾಕಿದೀನಿ. ಓವರ್ ಆಲ್ ನಾನು ಇವಾಗ ಹಾಕಿರೋ ಅಮೌಂಟ್ 17,000 ಹಣ ಹಾಕಿದೀನಿ. ಅದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ, ನಾನು ಅದನ್ನ ತೋರಿಸ್ತೀನಿ ಶೋ ಆಫ್ ಮಾಡ್ತೀನಿ. ಬೇಕಾದ್ರೆ ಇನ್ನ 3,000 ರೂಪಾಯಿ ಕೊಡಬೇಕು. ಆ 3,000 ರೂಪಾಯಿನೂ ಈ ಮಂತ್ ತಿಂಗಳು ಈ ಮಂತ್ ಅಲ್ಲಿ ಎಂಡ್ ಒಳಗಡೆ ನಾನು ನಿನಗೆ ಹಾಕ್ತೀನಿ ಅಕ್ಕ, ಅನ್ನ ಮೆಸೇಜ್ನೂ ಕೂಡ ಕಳ್ಸಿದೀನಿ. ಅದಕ್ಕೆ ಅಗ್ರಿನೂ ಕೂಡ ಆಗಿದ್ದಾರೆ ಅವರು. ನೋಡ್ತೀನಿ ಕಣೋ, ಈ ತಿಂಗಳು ನೀನು ಹಾಕ್ಲಿಲ್ಲ ಅಂತಂದ್ರೆ ನಾನು ನಿನಗೆ ಆಮೇಲೆ ಬೈಬೇಕಾಗತ್ತೆ ಅಂತೆಲ್ಲ ಕಳ್ಸಿದ್ದಾರೆ. ನಿಜ, ಯಾಕಂದ್ರೆ ನಾನು ತಪ್ಪು ಮಾಡಿದೀನಿ, ನಾನು ಕೊಡ್ತೀನಿ ಅಂತ ಹೇಳಿದೀನಿ, ನಾನು ಕೊಟ್ಟೆ ಕೊಡ್ತೀನಿ. ಅದು ನಮ್ಮಿಬ್ರು ಮಧ್ಯದಲ್ಲಿ ನಡೆತಿರ್ತಕ್ಕಂತಹ ವಿಚಾರಗಳು.
ಕೊಡ್ಬೇಕು ಅಂತಾನೆ ಆಯ್ತು ಅಂತಂದ್ರೆ ಲೀಗಲ್ ಆಗಿ ಅವರು ಕೇಳಿ ನಾನು ಕೊಡ್ತೀನಿ. ಓಕೆ, ಅಂದ್ರೆ ಇಲ್ಲಿ ಈಗ ನೀವು ಆಗಿ ಇಷ್ಟೆಲ್ಲ ಕಾಂಟ್ರವರ್ಸಿ ಆದ್ಮೇಲೆ ನಾನು ಅದನ್ನ ಆ ದುಡ್ಡು ಯಾವ್ದೇ ಕಾರಣಕ್ಕೂ ಅವ್ರಿಗೆ ಕೊಡಲ್ಲ ಅಂತ ಹೇಳ್ತಾರೆ. ಕೊಡಲ್ಲ ಕೊಡಲ್ಲ ಕೊಡಲ್ಲ, ಇಷ್ಟೆಲ್ಲ ಕಾಂಟ್ರವರ್ಸಿ ಅದಲ್ಲದೆ ಅವ್ರಿಗೆ ಸಂಬಳ ಬರುತ್ತೆ, ಅವ್ರ ಸಂಬಳದಲ್ಲಿ ಏನಾದ್ರು ಕೊಟ್ಟಿದ್ರ ನಮ್ಗೆ ಹಂಗಾದ್ರೆ? ಓಕೆ, ನಾವು 5-6 ತಿಂಗಳಿಂದ ಕಷ್ಟಪಟ್ಟಿದೀವಿ, ಅವ್ರಿಗೆ ಗೊತ್ತು ನಮ್ಗೆ ಯಾವ್ದೇ ಇನ್ಕಮ್ ಸೋರ್ಸ್ ಇಲ್ಲ ಅನ್ನೋದು ಕೂಡ. ಓಕೆ, ಆ ಟೈಮಲ್ಲಿ ಹೆಲ್ಪ್ ಮಾಡ್ಬೋದಾಗಿತ್ತಲ್ಲ. ಇವತ್ ಇನ್ನೊಂದು ಹೇಳ್ತಾರೆ, ಅನೀಶ್ ಅಣ್ಣಂಗಾಗ್ಲಿ ಮತ್ತೆ ಚಿದುವಣ್ಣಂಗಾಗ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಅವ್ರ ಫಾದರ್ಗೆ ಹುಷಾರ್ ಇರಲಿಲ್ಲ ಅನ್ನೋದೊಂದು, ಮತ್ತೆ ಇವ್ರಿಗೆ ಯಾರಿಗೆ ಅನೀಶ್ ಅಣ್ಣಂಗ್ ಎಕ್ಸಾಮ್ಸ್ ಎಲ್ಲದನ್ನು ಹೆಲ್ಪ್ ಮಾಡದೆ ನಾನು ಅಂತ. ಹೌದು, ಅದು ನಿಮ್ಮ ಫ್ರೆಂಡ್ಶಿಪ್ ನೀವು ಹೆಲ್ಪ್ ಮಾಡಿದ್ರ, ಬಟ್ ಅದೇ ತರ ಅವ್ರಿಗೂ ಕೂಡ ಸ್ಯಾಲರಿನೂ ಕೂಡ ಬರ್ತಾ ಇತ್ತು ತಾನೆ? ಆದ್ರೆ ನಮಗ್ ಸ್ಯಾಲರಿ ಇರ್ಲಿಲ್ಲ, ನಂದು ಕಷ್ಟ ಇತ್ತು ತಾನೆ. ಮಾತ್ ಬರ್ದಿರೋ ತಾಯಿ ಇದ್ದಾಳೆ, ಅವಳು ನೋಡ್ಕೊಬೇಕು ನಾನು. ನಂದೂನು ಕೂಡ ಪರ್ಸನಲ್ ಸೋರ್ಸ್ ಇಲ್ದೇನೆ ನಂದೂನು ಕೂಡ ಸಾಲ ಆಗಿದೆ, ನಾನ್ ಬಡ್ಡಿ ಕಟ್ಬೇಕು, ನನ್ ಮೊಬೈಲ್ ಇಎಂಐ ಇತ್ತು, ಇಎಂಐ ಕಟ್ಬೇಕಾಗಿತ್ತು, ಡೈಲಿ ಓಡಾಡೋದಕ್ಕೆ ಪೆಟ್ರೋಲ್ ಬೇಕಾಗಿತ್ತು. ಇವಾಗ್ಲೂ ಅಟ್ ಪ್ರೆಸೆಂಟ್ ಕೂಡ ನಾನು 1.5 ಲಕ್ಷ ಸಾಲದಲ್ಲಿ ಇದ್ದೀನಿ ಅಣ್ಣ. ಯಾರು ಬಂದು ನನ್ ಸಾಲ ಎಷ್ಟಿದೆ ಏನಿದೆ ಅಂತ ಯಾರು ಕೇಳ್ತಿಲ್ಲ. ಅವ್ರಿಗೆ ಅದು ಸುಧಾರಿಸ್ಕೊಳ್ಳೋದಕ್ಕಾದ್ರೂ ಆಯ್ತು ಸಂಬಳ ಅಂತ ಬರ್ತಿತ್ತು, ಬಟ್ ನನಗೆ ಸುಧಾರಿಸ್ಕೊಳ್ಳೋಕು ಸಂಬಳ ಅನ್ನೋದಿರ್ಲಿಲ್ಲ.